ಇವತ್ತು ಮಧ್ಯಾಹ್ನ 12:07 ಬಿಜೆಪಿಯ ಹಿರಿಯ ನಾಯಕ ಕೇಂದ್ರದ ಮಾಜಿ ವಿತ್ತ ಮಂತ್ರಿ ಅರುಣ್ ಜೇಟ್ಲಿ ನಿಧನರಾಗಿದ್ದಾರೆ. ಬೆಳಗ್ಗೆ 11:00 ಅಂದರೆ ನಾಳೆ ಬೆಳಗ್ಗೆ 11:00 ಪಾರ್ಥಿವ ಶರೀರದ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗ್ತಾ ಇದೆ. ಬಿಜೆಪಿ ಪ್ರಧಾನ ಕಚೇರಿಯಲ್ಲಿ ಜೇಟ್ಲಿ ಅವರ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಏಮ್ಸ್ ಆಸ್ಪತ್ರೆಯಿಂದ ಇದೀಗ ಜೇಟ್ಲಿ ನಿವಾಸಕ್ಕೆ ಪಾರ್ಥಿವ ಶರೀರ ಆಗಮಿಸಿದೆ. ನವದೆಹಲಿಯ ಕೈಲಾಸ್ ಕಾಲೋನಿಯಲ್ಲಿ ಜೇಟ್ಲಿ ಅವರ ಮನೆ ಇದೆ. ನಾಳೆ ಬೆಳಗ್ಗೆವರೆಗೂ ಕೂಡ ಮನೆಯಲ್ಲಿಯೇ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗ್ತಾ ಇದೆ. ಬಿಜೆಪಿಯ ಹಿರಿಯ ನಾಯಕ, ಅದ್ಭುತ ವಾಗ್ಮಿ, ಟ್ರಬಲ್ ಶೂಟರ್, ಏನೇ ಸಮಸ್ಯೆ ಯಾವುದೇ ರಾಜ್ಯದಲ್ಲಿ ಪಕ್ಷದ ವಿಚಾರದಲ್ಲಿ ಬಂದಾಗಲೂ ಕೂಡ ಬಗೆಹರಿಸಬಲ್ಲ ಆಜಾನುಬಾಹು ಚಾಣಾಕ್ಷ ಅರುಣ್ ಜೇಟ್ಲಿ. ತುಂಬ ಎತ್ತರದ ವ್ಯಕ್ತಿ ಹಾಗೂ ವ್ಯಕ್ತಿತ್ವ ಅರುಣ್ ಜೇಟ್ಲಿ ಅವರದ್ದು. ಸಾಕಷ್ಟು ವಿದ್ಯೆಗಳಲ್ಲಿ ಪಾರಂಗತರಾಗಿದ್ದರು. ಅಂತಹ ಅದ್ಭುತ ವಾಗ್ಮಿ ಇವತ್ತಷ್ಟೇ ಕೊನೆಯುಸಿರೆಳೆದಿದ್ದಾರೆ. ತುಂಬ ಫೈಟ್ ಮಾಡಿದ್ರು, ಸಾವನ್ನು ಹತ್ತಿರ ಬಿಟ್ಟುಕೊಂಡಿರಲಿಲ್ಲ. ಆದರೆ ಕೊನೆಗೆ ಸಾವಿನೊಂದಿಗಿನ ಸೆಣಸಿನಲ್ಲಿ ಅರುಣ್ ಜೇಟ್ಲಿ ಸೋತು ಹೋಗಿದ್ದಾರೆ. ಇವತ್ತು ಮಧ್ಯಾಹ್ನ 12:07 ಅರುಣ್ ಜೇಟ್ಲಿ ಅವರು ವಿಧಿವಶರಾಗಿದ್ದಾರೆ. ನವದೆಹಲಿಯ ಕೈಲಾಸ್ ಕಾಲೋನಿಯಲ್ಲಿ ಜೇಟ್ಲಿ ಅವರ ನಿವಾಸ ಇದೆ. ನಾಳೆ ಬೆಳಿಗ್ಗೆವರೆಗೂ ಕೂಡ ಮನೆಯಲ್ಲಿಯೇ ಅಂತಿಮ ದರ್ಶನಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಇದರ ಮಧ್ಯೆ ವಿದೇಶ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿಯವರು ಅರುಣ್ ಜೇಟ್ಲಿ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಿದ್ದಾರೆ, ಸಮಾಧಾನ ಹೇಳಿದ್ದಾರೆ. ಇದರ ಮಧ್ಯೆ ಯಾವುದೇ ಕಾರಣಕ್ಕೂ ನೀವು ವಿದೇಶ ಪ್ರವಾಸವನ್ನು ಮೊಟಕುಗೊಳಿಸುವುದು ಬೇಡ ಅಂತೇಳಿ ಅರುಣ್ ಜೇಟ್ಲಿ ಅವರ ಪತ್ನಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ಬಿಜೆಪಿಯಲ್ಲಿ ಸಾಕಷ್ಟು ಹಿರಿಯ ನಾಯಕರನ್ನು ಪಕ್ಷ ಕೇಂದ್ರದ ಮಟ್ಟದಲ್ಲಿ ಕಳೆದುಕೊಳ್ತಾ ಇದೆ. ಅದು ಅಟಲ್ ಬಿಹಾರಿ ವಾಜಪೇಯಿ ಅವರಾಗಬಹುದು, ಅನಂತಕುಮಾರ್ ಅವರಾಗಬಹುದು, ಮನೋಹರ ಪರಿಕ್ಕರ್ ಆಗಬಹುದು, ಸುಷ್ಮಾ ಸ್ವರಾಜ್ ಅವರಾಗಬಹುದು. ಆ ಒಂದು ಸಾಲಿಗೆ ಇದೀಗ ಅರುಣ್ ಜೇಟ್ಲಿ ಅವರು ಸೇರಿದ್ದಾರೆ. ಪಕ್ಷವನ್ನು ಕಟ್ಟಿದಂತಹ ಪಿಲ್ಲರ್ಗಳು, ಪಕ್ಷಕ್ಕೆ ಒಂದು ಸ್ವರೂಪ ಕೊಡುವಲ್ಲಿ ಬಹಳಷ್ಟು ಶ್ರಮಿಸಿದಂತಹ ನಾಯಕರು ಒಬ್ಬೊಬ್ಬರಾಗಿಯೇ ಇಹಲೋಕದ ಒಂದು ವ್ಯಾಪಾರವನ್ನು ಮುಗಿಸಿ ಎಲ್ಲರೂ ಕೂಡ ಪರಲೋಕದತ್ತ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಏನು ಅಂತ ಅರ್ಥ ಆಗ್ತಾ ಇಲ್ಲ. ಇಡೀ ಬಿಜೆಪಿ, ಕೇಂದ್ರದ ಬಿಜೆಪಿಯೇ ಒಂದು ರೀತಿಯಲ್ಲಿ ವಿಭ್ರಾಂತಿ ಸ್ಥಿತಿಯಲ್ಲಿ ಕುಳಿತಿದೆ. ಒಂದು ವರ್ಷದ ವ್ಯಾಪ್ತಿಯಲ್ಲಿ, ಒಂದು ವರ್ಷದ ಒಳಪಟ್ಟು ಸಾಕಷ್ಟು ನಾಯಕರು ಬಿಜೆಪಿಯಲ್ಲಿ ಅಸ್ತಂಗತರಾಗಿದ್ದಾರೆ. 2018 August 18 ಅಟಲ್ ಬಿಹಾರಿ ವಾಜಪೇಯಿ ಅವರು ನಿಧನರಾಗ್ತಾರೆ. ಒಂದು ರೀತಿಯಲ್ಲಿ ದೊಡ್ಡ ದುರಂತ, ದೊಡ್ಡ ಶಾಕ್. ಅಟಲ್ ಬಿಹಾರಿ ವಾಜಪೇಯಿ ಮತ್ತು ಎಲ್ಕೆ ಅಡ್ವಾಣಿ ಅವರು ತುಂಬ ಒಟ್ಟೊಟ್ಟಿಗೇನೆ ಪಕ್ಷವನ್ನು ಸಂಘಟಿಸುವಲ್ಲಿ, ಕಟ್ಟುವಲ್ಲಿ, ಇಡೀ ದೇಶಾದ್ಯಂತ ಸಂಚರಿಸುವಲ್ಲಿ ದೊಡ್ಡ ಹೆಸರು ಮಾಡಿದಂಥವರು. ಅಂತಹ ಅಟಲ್ ಬಿಹಾರಿ ವಾಜಪೇಯಿ ಅವರು ನಿಧನರಾಗ್ತಾರೆ. ಕಳೆದ August 18 ಅಂದರೆ 2018 November 12 ಮತ್ತೊಬ್ಬ ಹೋರಾಟಗಾರ, ರಾಜ್ಯ ಮಟ್ಟದಲ್ಲಿ ಪಕ್ಷವನ್ನು ಕಟ್ಟಿದಂತಹ ಕಲಿ ಅನಂತಕುಮಾರ್ ಅವರು ನಿಧನರಾಗ್ತಾರೆ. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ಅನೇಕ ಬಾರಿ ಗೆದ್ದಂತಹ ಒಬ್ಬ ನಾಯಕರು, ಕೇಂದ್ರ ಮಟ್ಟದಲ್ಲಿಯೂ ಕೂಡ ಸಾಕಷ್ಟು ಹೆಸರು ಮಾಡಿದಂತಹ ನಾಯಕರು. 2019 March 17 ಗೋವಾದ ಮಾಜಿ ಮುಖ್ಯಮಂತ್ರಿ, ಕೇಂದ್ರದ ಮಾಜಿ ಮಂತ್ರಿ ಮನೋಹರ್ ಪರಿಕ್ಕರ್ ನಿಧನರಾಗ್ತಾರೆ. ಮನೋಹರ್ ಪರಿಕ್ಕರ್ ಅವರದ್ದು ಕೂಡ ದೊಡ್ಡ ಲಾಸ್ ಆಗುತ್ತೆ. ಒಂದು ಸ್ಟ್ರಾಟಜಿ ವಿಚಾರಗಳಲ್ಲಿ ಮನೋಹರ್ ಪರಿಕ್ಕರ್ ಅವರು ಬಹಳ ಹೆಸರುವಾಸಿಯಾಗಿದ್ದಂತಹ ನಾಯಕರು. ಇನ್ನು 2019 August ತೀರಾ ಮೊನ್ನೆ ಸುಷ್ಮಾ ಸ್ವರಾಜ್ ಅವರು ನಿಧನರಾಗ್ತಾರೆ. ಎಲ್ಲವೂ ಕೂಡ ಆಘಾತವೇ, ಸಾಲು ಸಾಲು ಆಘಾತ. ಒಂದು ವರ್ಷದ ಒಳಗಾಗಿ ತನ್ನ ದೊಡ್ಡ ದೊಡ್ಡ ನಾಯಕರ ಗುಂಪನ್ನೇ ಬಿಜೆಪಿ ಕಳೆದುಕೊಂಡು ಬಿಟ್ಟಿದೆ. ಇವತ್ತು ಬಿಜೆಪಿ ನಾಯಕ ಅರುಣ್ ಜೇಟ್ಲಿ ಅವರು ಕೊನೆಯುಸಿರೆಳೆದಿದ್ದಾರೆ. ಸಾಕಷ್ಟು ದಿನಗಳಿಂದ ಇವರು ಈ ಟ್ರೀಟ್ಮೆಂಟಲ್ಲಿ ಇದ್ದರು, ಸೆಣಸ್ತಾ ಇದ್ದರು, ತುಂಬ ದಿಟ್ಟತನದಿಂದ ಹೋರಾಟವನ್ನು ಮಾಡ್ತಾ ಇದ್ರು. ಆದರೆ ಇವತ್ತು ಅರುಣ್ ಜೇಟ್ಲಿ ಅವರು ಸೋತು ಹೋಗಿದ್ದಾರೆ. ಮಧ್ಯಾಹ್ನ 12:07 ಅರುಣ್ ಜೇಟ್ಲಿ ಅವರು ಕೊನೆಯುಸಿರೆಳೆದಿದ್ದಾರೆ. ಕರ್ನಾಟಕದ ಮುಖ್ಯಮಂತ್ರಿ Yediyurappanವರು ದೆಹಲಿಗೆ ಹೋಗಲಿಕ್ಕೆ ಸಜ್ಜಾಗ್ತಾ ಇದ್ದಾರೆ. ಖಾತೆ ಹಂಚಿಕೆ, DCM ನೇಮಕ ಪ್ರಕ್ರಿಯೆಗೆ ಸದ್ಯಕ್ಕೆ ಬ್ರೇಕ್ ಬಿದ್ದಿದೆ. ಅಂದರೆ ಯಾರ್ಯಾರಿಗೆ ಯಾವ್ಯಾವ ಖಾತೆ, ಯಾರ್ಯಾರು DCM ಆಗ್ತಾ ಇದ್ದಾರೆ, ಯಾವಾಗ ಅವರಿಗೆ ಪಟ್ಟವನ್ನು ಕೊಡಲಾಗುತ್ತೆ ಅಂತ ಪ್ರಶ್ನೆಗಳಿತ್ತು. ಇದರ ಮಧ್ಯೆ ಅರುಣ್ ಜೇಟ್ಲಿ ಅವರ ನಿಧನದ ಸುದ್ದಿ ಗೊತ್ತಾಗ್ತಾ ಇದ್ದಂತೆ ಎಲ್ಲ ಪ್ರಕ್ರಿಯೆಗೆ ಬ್ರೇಕ್ ಬೀಳುತ್ತೆ. ನಾನು ದೆಹಲಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳಿ Yediyurappanವರು ರೆಡಿ ಆಗ್ತಾ ಇದ್ದಾರೆ. ಜೇಟ್ಲಿ ಅವರ ಅಂತಿಮ ದರ್ಶನವನ್ನು ಪಡೆಯುವ ಸಲುವಾಗಿ Yediyurappanವರು ಮತ್ತು ಅವರ ತಂಡವೇ ಈಗ ಸಜ್ಜಾಗಿದೆ. ಜೇಟ್ಲಿ ಅವರನ್ನ ನೋಡಬೇಕು ಅಂತೇಳಿ, ಅಂತಿಮ ದರ್ಶನ ಪಡೆದುಕೊಳ್ಳಬೇಕು ಅಂತೇಳಿ ಜೇಟ್ಲಿ ಅಂತ್ಯ ಸಂಸ್ಕಾರದ ನಂತರವೇ ಖಾತೆ ಹಂಚಿಕೆ ಮತ್ತು DCM ನೇಮಕ ಪ್ರಕ್ರಿಯೆಗೆ ಮತ್ತೆ ಚಾಲನೆ ಸಿಗಲಿದೆ.
ಇನ್ನು ಇದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಮುಂದೆ ಸಚಿವರಾಗಿರುವ ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಸಂಪರ್ಕ ಆದ್ರೆ. ಅಶ್ವಥ್ ನಾರಾಯಣ ಅವರು ನಮಸ್ಕಾರ. ನಮಸ್ಕಾರ ಸರ್. ಅಶ್ವಥ್ ನಾರಾಯಣ ಅವರೇ, ಒಂದು ದೊಡ್ಡ ಪಿಲ್ಲರ್ ಬಿಜೆಪಿ ಪಕ್ಷದ ಮಟ್ಟಿಗೆ ಆಗಿನಿಂದಾನೂ ಕೂಡ ಇದ್ದಂತಹ ವ್ಯಕ್ತಿ ಅರುಣ್ ಜೇಟ್ಲಿ ಅವರು ನಿಧನರಾಗಿದ್ದಾರೆ, ಏನ್ ಹೇಳಲಿಕ್ಕೆ ಬಯಸ್ತೀರಿ ಈಗ? ಸರ್, ಮುಖ್ಯವಾಗಿ ಅರುಣ್ ಜೇಟ್ಲಿ ಅವರು ದೇಶದ ಯುವಕರ ಒಂದು ಕಣ್ಮಣಿಯಾಗಿದ್ರು ಮತ್ತು ದೇಶದ ನಾಗರಿಕರಿಗೆಲ್ಲ ಒಂದು ಮಾದರಿಯ ರಾಜಕಾರಣಿಯಾಗಿದ್ದರು. ಅವರ ಒಂದು ಏನೊಂದು ಭಾಷಣ ವಾಗ್ಮಯಿಯಾಗಿದ್ದರು ಮತ್ತು ಆಡಳಿತದಲ್ಲಿ ಒಂದು ಉತ್ತಮ ಆಡಳಿತಗಾರನಾಗಿ ರಾಜಕಾರಣಿಯಾಗಿ ಒಂದು ಮಾದರಿಯಾಗಿ ಒಂದು ಪಾರ್ಲಿಮೆಂಟೇರಿಯನ್ ಆಗಿ ಮತ್ತು ಎಬಿವಿಪಿಯ ನಾಯಕರಾಗಿ ಸ್ಟೂಡೆಂಟ್ ಲೀಡರ್ ಆಗಿ ಇವತ್ತು ದೇಶದ ಒಂದು ಉನ್ನತ ನಾಯಕರಾಗಿ ಅವರು ಬೆಳೆದಿದ್ರು ಮತ್ತು ಎಲ್ಲ ಸ್ಥಾನ ಅಲಂಕಾರ ಮಾಡಲಿಕ್ಕೆ ಒಂದು ಯೋಗ್ಯವಾದಂತಹ ನಾಯಕರಾಗಿತ್ತು. ಇವತ್ತು ಅವರ ಕೊಡುಗೆ ನಮ್ಮ ದೇಶಕ್ಕೆ ನಾವು ಎಷ್ಟು ಅದನ್ನು ವ್ಯಕ್ತಪಡಿಸಲು ಸಾಲಲ್ಲ. ಎಲ್ಲಾ ಕ್ಷೇತ್ರದಲ್ಲೂ ಅವರು ಬಹಳಷ್ಟು ಒಂದು ಒಳ್ಳೆಯ ಕಾರ್ಯವನ್ನು ಮಾಡಿದ್ದಾರೆ. ಇವತ್ತು ದೇಶದ ಕಣ್ಮಣಿ ಅವರ ಕೊಡುಗೆಯನ್ನ ನಾವು ದೇಶದ ಜನತೆ ನಮ್ಮ ನಾಡಿನ ಜನತೆ ಯಾವಾಗಲೂ ನಾವು ಸ್ಮರಿಸ್ಕೋತೀವಿ. ಅದು ಪೊಲಿಟಿಕಲ್ ಲೀಡರ್ಶಿಪ್ ಇರಲಿ, ಒಂದು ಮಂತ್ರಿಗಳಾಗಿ ಅಥವಾ ಒಂದು ಸ್ಟೇಟ್ಸ್ಮನ್ ಆಗಿ ಎಲ್ಲ ಇಡೀ ವಿಶ್ವದ ಗಮನವನ್ನು ಸೆಳೆದಂತ ಅತಿ ಉತ್ತಮವಾದಂತ ನಾಯಕ. ಅವರ ಒಂದು ಅಗಲಿಕೆ ಇಡೀ ದೇಶಕ್ಕೆ ಮತ್ತು ನಮ್ಮ ಪಕ್ಷಕ್ಕೆ ಮತ್ತು ಸಮಾಜಕ್ಕೆ ತುಂಬಲಾರದಂತ ಒಂದು ನಷ್ಟ. ಭಗವಂತ ಅವರ ಕುಟುಂಬಕ್ಕೆ ಈ ನಷ್ಟವನ್ನು ಭರಿಸುವಂತ ಶಕ್ತಿ ಅಥವಾ ಅವರ ಕುಟುಂಬಕ್ಕೆ ಕೊಡ್ಲಿ ಅಂತ ಈ ಸಂದರ್ಭದಲ್ಲಿ. ಅಶ್ವಥ್ ನಾರಾಯಣ ಅವರೇ, ಕಳೆದ ಒಂದು ವರ್ಷದಿಂದ ಅದೇನು ಅಂತಾನೆ ಅರ್ಥ ಆಗಿಲ್ಲ, ಯಾರಿಗೂ ಅರ್ಥ ಆಗಿಲ್ಲ. ಸಾಲು ಸಾಲಾಗಿ ಬಿಜೆಪಿ ನಾಯಕರನ್ನ ಕಳೆದುಕೊಳ್ತಾನೆ ಬರ್ತಾ ಇದೆ. ಅದು ವಾಜಪೇಯಿ ಅವರಾಗಬಹುದು ಅಥವಾ ಅನಂತಕುಮಾರ್ ಅವರಾಗಬಹುದು, ಮನೋಹರ್ ಪರಿಕ್ಕರ್ ಆಗಬಹುದು, ಸುಷ್ಮಾ ಸ್ವರಾಜ್ ಅವರಾಗಬಹುದು, ಮೊನ್ನೆ ಮೊನ್ನೆ ಇದೀಗ ಅರುಣ್ ಜೇಟ್ಲಿ ಅವರು, ಏನಿದು ಒಂಥರ ಅರ್ಥನೇ ಆಗ್ತಾ ಇಲ್ಲ ಇದು ಅಂತ. ಮುಖ್ಯವಾಗಿ ಇವತ್ತೆಲ್ಲ ಸ್ಟ್ರೆಸ್ಫುಲ್ ಲೈಫ್ ಅಲ್ಲಿ ತುಂಬಾ ಸ್ಟ್ರೆಸ್, ಡಯಾಬಿಟಿಕ್, ಹೈಪರ್ ಟೆನ್ಷನ್, ನಾನ್ ಕಮ್ಯುನಿಕೇಬಲ್ ಏನ್ ಡಿಸೀಸ್ ಅಂತ ಹೇಳ್ತೀವಿ, ಇದರಲ್ಲಿ ಬಹಳಷ್ಟು ಸ್ಟ್ರೆಸ್ ಲೈಫ್ ಇದ್ದಾಗ ಈ ಬೇರೆ ಬೇರೆ ಪ್ಯಾರಾಮೀಟರ್ಸ್ ನೆಲ್ಲ ನಾವು ಸರಿಯಾಗಿ ಅಡ್ರೆಸ್ ಮಾಡ್ಕೊಳ್ಳಲ್ಲ. ಆ ಕಾರಣದಲ್ಲಿ ತುಂಬಾ ಆರೋಗ್ಯ ತಪ್ಪು ಹೋಗುವಂತದಾಗುತ್ತೆ. ಈ ಒತ್ತಡ ಮಧ್ಯದಲ್ಲಿ ಅವರ ಒಂದು ಆರೈಕೆ ಮಾಡ್ಕೊಳ್ಳೋದಿಲ್ಲ, ಒಂದು ಹೆಚ್ಚಿನ ಗಮನ ವಹಿಸಲ್ಲ. ಈ ದಾರಿಯಲ್ಲಿ ಅವರು ನಮ್ಮ ಸಮಾಜಕ್ಕಾಗಿ ದೇಶಕ್ಕಾಗಿ ಅವ್ರು ಕೊಟ್ಟಂತ ಸೇವೆಯಿಂದಾಗಿ ವೈಯಕ್ತಿಕವಾಗಿ ಅವ್ರಿಗೂ ಆರೋಗ್ಯದ ಹೆಚ್ಚಿನ ಒತ್ತಡ ಆಗಿ ಇವತ್ತು ಇದ್ದ ಆರೋಗ್ಯಕ್ಕೆಟ್ಟು ಇವತ್ತು ಇವರು ನಮ್ಮೊಂದಿಗೆ ಇಲ್ಲಾಂತ ಸನ್ನಿವೇಶ ನಿರ್ಮಾಣ ಆಗಿದೆ. ಹಾಗಾಗಿ ಅವರು ಒಂದು ಸಮಾಜಕ್ಕಾಗಿ ದುಡ್ಕೊಂಡು ಆರೋಗ್ಯದ ಒಂದು ಗಮನವನ್ನು ಹರಿಸ್ಕೊಂಡಿರಲ್ಲ ಸರ್. ಇನ್ನೊಂದು, ಅಶ್ವಥ್ ನಾರಾಯಣ ಅವರೀಗ BSY ಅವರ ಟೀಮ್ ಸಜ್ಜಾಗಿದೆ ದೆಹಲಿಗೆ ಹೊರಡ್ಲಿಕ್ಕೆ ಅಂತ ನಾವು ಕೇಳ್ಪಟ್ವಿ, ನೀವು ಇದ್ದೀರಾ ಆ ಟೀಮಲ್ಲಿ, ಹೋಗ್ತಾ ಇದ್ದೀರಾ ಹೇಗೆ ಅಂತ ಅಶ್ವಥ್ ನಾರಾಯಣ ಅವರೇ? ಹೌದು ಸರ್, ನಾನು ಹೋಗ್ತಾ ಇದ್ದೀನಿ. ನಾನು ನೋಡ್ಕೊಂಡು ಯಾವ ರೀತಿ ಸಾಹೇಬ್ರೆ ಇಸ್ಕೊಂಡು ಹೋಗ್ತಾರೆ ಅಂತ ನೋಡ್ಬಿಟ್ಟು ನಾನು ಜಾಯ್ನ್ ಆಗ್ತೀನಿ ಸರ್. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಅಶ್ವಥ್ ನಾರಾಯಣ ಅವರೇ ನಮ್ಮೊಂದಿಗೆ ಮಾತನಾಡೋದಕ್ಕಾಗಿ. ಅರುಣ್ ಜೇಟ್ಲಿ ಅವರ ನಿಧನಕ್ಕೆ ಸಂಬಂಧಪಟ್ಟಂತೆ ಹಿರಿಯ ನಾಯಕರಾಗಿರುವ ರಾಜನಾಥ್ ಸಿಂಗ್ ಅವರ ಆದಿಯಾಗಿ ಸಾಕಷ್ಟು ನಾಯಕರು ಮಾತನಾಡಿದ್ದಾರೆ, ಯಡಿಯೂರಪ್ಪನವರು ಕೂಡ ಮಾತನಾಡಿದ್ದಾರೆ, ಏನು ಹೇಳಿದ್ದಾರೆ ಕೇಳೋಣ. ಈ ದೇಶ ಕಂಡಂತ ಅಪರೂಪದ ಹಣಕಾಸಿನ ಸಚಿವ ಅರುಣ್ ಜೇಟ್ಲಿ ಅವರು ನಿಧನರಾಗಿರುವಂಥದ್ದು ನಮ್ಮ ಪಕ್ಷಕ್ಕೆ ದೊಡ್ಡ ಆಘಾತ ಆಗಿದೆ. ಇಡೀ ಜಗತ್ತೇ ಅವರ ಆಡಳಿತ ವೈಖರಿಯನ್ನು ಮೆಚ್ಚಿತ್ತು. ಅರುಣ್ ಜೇಟ್ಲಿ ಅವರು ಲೋಕಸಭೆಯಲ್ಲಿ ಮಾತನಾಡಕ್ಕೆ ಎದ್ದು ನಿಂತಾಗ ಹೊರಗಡೆ ಇದ್ದಂಥ ಎಲ್ಲ ಸಂಸದರು ಒಳಗಡೆ ಬಂದು ಕುಂತ್ಕೊತಾ ಇದ್ರು, ಪಿನ್ ಡ್ರಾಪ್ ಸೈಲೆನ್ಸ್ ಇರ್ತಾ ಇತ್ತು. ಅವರ ಅನುಭವ, ಅವರ ಮಾತಿನ ವೈಖರಿ, ಪ್ರತಿಪಕ್ಷಗಳು ಸಹ ಅದಕ್ಕೆ ಒಪ್ಪಿಗೆಯನ್ನು ಕೊಡೋ ರೀತಿಯಲ್ಲಿ ಕೆಲಸವನ್ನು ಮಾಡ್ತಿದ್ರು. ಈಗೊಂದು 20-25 ದಿವಸದಿಂದೆ ಅರುಣ್ ಜೇಟ್ಲಿ ಅವರು ಅವ್ರ ಮನೆಗೆ ಬರಕ್ಕೆ ನನಗೆ ಫೋನ್ ಮಾಡಿದ್ರು. ನಾನು ನಮ್ಮ ಅಡ್ವೊಕೇಟ್ ಜನರಲ್ ನನ್ನ ಮಗ ವಿಜಯೇಂದ್ರ ಅವ್ರ ಜೊತೆ ಸುಮಾರು 25 ನಿಮಿಷ ಕಾಲ ನಿರಂತರವಾಗಿ ದೇಶದ ರಾಜ್ಯದ ರಾಜಕೀಯ ಪರಿಸ್ಥಿತಿಗಳ ಬಗ್ಗೆ ಚರ್ಚೆ ಮಾಡಿದ್ರು. ಅವರು ಸುಸ್ತಾಗ್ತದೆ ಅಂತೇಳಿ ನಾವೇ ಎದ್ದು ಬರಬೇಕಾಯಿತು. ಕರ್ನಾಟಕದ ಬಿಜೆಪಿಯ ಬೆಳವಣಿಗೆಗೆ ಅವರ ಮಾತ್ರ ಪಾತ್ರ ಬಹಳ ದೊಡ್ಡದು ಅನ್ನೋದು ಎಲ್ರಿಗೂ ಗೊತ್ತಿರುವಂಥ ಸಂಗತಿ.
ನಾನು ಅವ್ರ ಬಗ್ಗೆ ತುಂಬ ಗೌರವವನ್ನು ಇಟ್ಕೊಂಡಂತ ಒಬ್ಬ ಈ ಧೀಮಂತ ನಾಯಕ. ಯಾವ ರೀತಿ ಅವ್ರಿಗೆ ಶ್ರದ್ಧಾಂಜಲಿ ಅರ್ಪಿಸಬೇಕು ಅಂತ ಗೊತ್ತಾಗ್ತಿಲ್ಲ. ನಾಳೆ ಅವರ ಅಂತಿಮ ಸಂಸ್ಕಾರಕ್ಕೆ ಡೆಲ್ಲಿಗೆ ಹೋಗ್ತೇನೆ. ಅಭಿ ಸಮಯ ಲಖನೌ ಮೇ ಯೋ ಹೀ ಕಾರ್ಯಕ್ರಮ ಕರ್ಕೆ ಮೈ ಬಾಹರ್ ನಿಕಲಾ ಹೂ ತೋ ತುರಂತ ಮುಜೆ ಜಾನ್ಕಾರಿ ಪ್ರಾಪ್ತ ಹುಯಿ ಕಿ ಹಮ್ ಸಬ್ಕೆ ಅಭಿನ್ನ ಮಿತ್ರ ಜಿನ್ಹೋನೆ ಲಂಬೆ ಸಮಯ ತಕ್ ಮಿಲ್ಜುಲ್ ಕರ್ ಸಾಥ್ ಕಾಮ್ ಕಿಯಾ ಥಾ ಉನ್ಕಾ ನಿಧನ್ ಹೋ ಗಯಾ ಅಬ್ ಹಮಾರೆ ಬೀಚ್ ನಹೀ ಹೈ. ಜಹಾಂ ತಕ್ ಅರುಣ್ ಜೇಟ್ಲಿ ಜಿ ಕಾ ಪ್ರಶ್ನ ಹೈ ಸಾರಾ ದೇಶ ಈ ಸಚ್ಚಾಯಿ ಕೋ ಜಾನ್ತಾ ಹೈ ಕಿ ಉನ್ಹೋನೆ ವಿಭಿನ್ನ ದಾಯಿತ್ವೋ ಕಾ ನಿರ್ವಾಹ ಕರ್ತೆ ಹುಯೆ ಜಹಾಂ ಪರ್ ಪಾರ್ಟಿ ಸಂಗಠನ್ ಕೋ ಅಪ್ನಾ ಯೋಗದಾನ್ ದಿಯಾ ಹೈ ವಹೀಂ ಪರ್ ಭಾರತ ಸರ್ಕಾರ ಮೇ ರಹಕರ್ ಭೀ ಉನ್ಹೋನೆ ಬಖೂಬಿ ಅಪ್ನಿ ಜಿಮ್ಮೇದಾರಿ ಕಾ ನಿರ್ವಾಹ ಕಿಯಾ ಹೈ. ಮೈ ಬರಾಬರ್ ಯೇ ಕಹತಾ ರಹಾ ಹೂಂ ಕಿ ಸಚ್ಮುಚ ಅರುಣ್ ಜೇಟ್ಲಿ ಜಿ ಜೈಸಾ ವ್ಯಕ್ತಿ ಯಹ ಪಾರ್ಟಿ ಕೆ ಲಿಯೇ ಭೀ ಆಸೆಟ್ ಹೈ, ಗೌರ್ಮೆಂಟ್ ಕೆ ಲಿಯೇ ಭೀ ಆಸೆಟ್ ಹೈ, ಔರ್ ವಹ ದೇಶ್ ಕೆ ಭೀ ಏಕ ಬಹುತ್ ಹೀ ಮಹತ್ವಪೂರ್ಣ ಆಸೆಟ್ ಹೈ. ಲೇಕಿನ್ ವಿಧಿ ಕೆ ವಿಧಾನ ಕೋ ಟಾಲಾ ನಹೀ ಆ ಸಕ್ತಾ, ಅಬ್ ಹಮಾರೇ ಬೀಚ್ ನಹೀ ಹೈ. ಮೈ ಅಬ್ ತುರಂತ ಮೈ ಭೀ ಲಖನೌ ಸೇ ಸೀದೇ ದಿಲ್ಲಿ ಜಾನೇ ಕಿ ತಯಾರಿ ಕರ ರಹಾ ಹೂಂ ಔರ್ ವಹಾಂ ಪರ್ ಜಾಊಂಗಾ ತಾಕಿ ಮೈ ಅಪ್ನಿ ಶ್ರದ್ಧಾಂಜಲಿ ಅರ್ಪಿತ ಕರ್ ಸಕೂಂ. ನಿಜವಾಗ್ಲೂ ಈ ಒಂದು ಅವರ ದುಃಖದ ಘಟನೆಯನ್ನು ಕೇಳಿ ನಮ್ಮೆಲ್ಲರಿಗೆ ಬಹಳಷ್ಟು ನೋವಾಗಿದೆ. ಕಾರಣ ಒಬ್ಬ ಬುದ್ಧಿವಂತ ಒಳ್ಳೆ ವಕೀಲ ಯಾವುದೇ ಒಂದು ಆರ್ಗ್ಯುಮೆಂಟ್ ಮಾಡಬೇಕಾದ್ರೆ ಪಾರ್ಲಿಮೆಂಟ್ನಾಗಾಗಲಿ ಹೊರಗಡೆ ಆಗಲಿ ತಂದೇ ಆದಂಥ ವಾದವನ್ನು ಅವರು ಇಡ್ತಾ ಇದ್ದರು ಮತ್ತು ತಾ ತೆಗೆದುಕೊಂಡಂಥ ನಿಲುವನ್ನು ಸಮರ್ಥವಾಗಿ ಹೇಳಿ ಬೇರೆಯವರಿಗೆ ಕನ್ವಿನ್ಸ್ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇರತಕ್ಕಂಥ ಒಬ್ಬ ಬುದ್ಧಿಜೀವಿ. ಅರುಣ್ ಜೇಟ್ಲಿ ಅವರು ನಿಧನರಾದ್ರು ತೀವ್ರವಾದ ದುಃಖದ ವಾರ್ತೆ, ಅದು ನನ್ನೋರಿಗೆ ಬಂದಾಗ ವಿಷಯ ಗೊತ್ತಾಗಿದೆ. ಅವರು ಈ ರಾಷ್ಟ್ರದಲ್ಲಿ ಒಬ್ಬ ಮುತ್ಸದ್ದಿ ನಾಯಕರು, ಪಕ್ಷ ಯಾವುದೇ ಇರಲಿ, ಅವರು ಕಾನೂನು ಪಂಡಿತರಾಗಿ ಕೆಲಸ ಮಾಡಿದ್ದಾರೆ, ಕಾನೂನು ಮಂತ್ರಿಯಾಗಿ, ಹಣಕಾಸಿನ ಮಂತ್ರಿ, ಡಿಫೆನ್ಸ್ ಮಂತ್ರಿ, ಕಾರ್ಪೊರೇಟ್ ಸಂಸ್ಥೆಗಳ ಮಂತ್ರಿ, ಹೀಗೆ ಹಲವಾರು ಇಲಾಖೆಗಳ ಜವಾಬ್ದಾರಿಯನ್ನು ಹೊತ್ತು ನಿರ್ವಹಣೆ ಮಾಡಿ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಈ ದೇಶದ ಭ್ರಷ್ಟ ವ್ಯವಸ್ಥೆಯ ಬಗ್ಗೆ ಬ್ಯಾಂಕ್ ಇಂದ ಹಣವನ್ನು ತರಬೇಕು ಅನ್ನೋ ಹೋರಾಟ ನಡೀತಾ ಇದ್ದಾಗ ಅದಕ್ಕೆ ಕೆಲವು ಕಾನೂನು ಚೌಕಟ್ಟಲ್ಲೂ ಕೂಡ ಅವರು ಮಾರ್ಪಾಡು ಮಾಡಿದ್ದಾರೆ, ತಿದ್ದುಪಡಿ ತಂದ್ರೆ ಹಳೆಯ ಕಾನೂನು. ಹೀಗೆ ಒಬ್ಬ ಸಮರ್ಥ ನಾಯಕ, ಪಕ್ಷ ಯಾವುದೇ ಇರಲಿ,